उत्तर कन्नड जिल्लेय करावळि भागदल्लि वायुभार कुसितद हिन्नेलेयल्लि कडल तीर रौद्रावतार ताळिद्दु बीपर चाय चंडमारुत करावळिगे अप्पळिसिद्दु अलेगळ आर्भट जोरागिदे। ಹೌದು, ರಾಜ್ಯದಲ್ಲಿ ಮುಂಗಾರು ಇನ್ನೂ ಪ್ರವೇಶ ಮಾಡಿಲ್ಲ। ಮಳೆಗಾಗಿ ಜನರು ಕಾಯುತ್ತಿರುವುದರ ನಡುವೆ ಕರಾವಳಿ ಭಾಗದಲ್ಲಿ ವಾಯುಭಾರ ಕುಸಿತದ ಪರಿಣಾಮವಾಗಿ ಮಳೆ ಬೀಳಲು ಪ್ರಾರಂಭವಾಗಿದೆ। ಬಿಪರ್ಜಾಯ್ ಚಂಡಮಾರುತ ಕರಾವಳಿ ಭಾಗಕ್ಕೆ ಅಪ್ಪಳಿಸಿದ್ದು ಗಾಳಿ ಮಳೆ ಜೋರಾಗಿದೆ। ಇದರ ನಡುವೆ ಸಮುದ್ರ ಸಹ ತನ್ನ ಸ್ವರೂಪ ಬದಲಿಸಿದ್ದು ರೌದ್ರಾವತಾರ ತಾಳಿದೆ। ಕಳೆದ 2 ದಿನಗಳಿಂದ ಅಲೆಗಳ ಅಬ್ಬರ ಅಧಿಕವಾಗಿದ್ದು ಸ್ವಲ್ಪ ಯಾಮಾರಿದರೂ ಪ್ರವಾಸಿಗರು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ। ವೀಕೆಂಡ್ ಆದ ಹಿನ್ನೆಲೆಯಲ್ಲಿ ರಾಜ್ಯ ಹೊರ ರಾಜ್ಯದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ಅಪಾಯಕಾರಿ ಕಡಲಿನಲ್ಲಿಯೇ ಇಳಿದು ಆಟ ಆಡಲು ಮುಂದಾಗುತ್ತಿದ್ದಾರೆ। ಪ್ರವಾಸಿಗರನ್ನು ಎಚ್ಚರಿಸಲು ಟೂರಿಸ್ಟ್ ಮಿತ್ರ ಪೊಲೀಸರನ್ನು ನಿಯೋಜನೆ ಮಾಡಿದ್ದು ಸಿಬ್ಬಂದಿಗಳ ಮಾತಿಗೆ ಲೆಕ್ಕಿಸದೆ ಪ್ರವಾಸಿಗರು ಕಡಲಿಗೆ ಇಳಿಯುತ್ತಿದ್ದಾರೆ। ಹಲೋ ಸರ್, ನಾವು ಲೈಫ್ ಗಾರ್ಡ್ ಮಾತಾಡೋದು। ಇಲ್ಲಿ ಸಮುದ್ರ ಬಹಳ ರಫ್ ಇದೆ ಸರ್, ಇಲ್ಲಿ ಸಮುದ್ರ ಹೊರಗಡೆಯಿಂದ ಬರೋ ಟೂರಿಸ್ಟ್ ಇರ್ತಾರಲ್ಲ ಸರ್, ಅವ್ರು ತುಂಬ ಮಾತು ಕೇಳಿದೆ ಸರ್, ನೀರಿಗೆ ಹೋಗ್ತಿದ್ದಾರೆ, ಅವರಿಗೆಲ್ಲ ನಾವು ತಿಳಿಸಿ ಹೇಳ್ತಿದ್ದೇವೆ। ಏನು ತುಂಬ ಡೇಂಜರ್ ಇದೆ? ಡೇಂಜರ್ ಇದೆ, ಡೇಂಜರ್ ಅಲರ್ಟ್ ಕೊಟ್ಟಿದ್ದಾರೆ ಸರ್, ಅದಕ್ಕೋಸ್ಕರ ಇಲ್ಲಿ ಟೂರಿಸ್ಟಿಗೆಲ್ಲ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ ಸರ್। ಎಷ್ಟು ಜನ ಇದ್ದಾರೆ ನೀವೆಲ್ಲ? ನಾವು 3 ಜನ ಇದ್ದೇವೆ ಸರ್ ಇಲ್ಲಿ। ಏನೇನು ಮಾಡ್ತಾ ಇದ್ದಾರೆ? ರೆಸ್ಕ್ಯೂ, ಜನರಿಗೆ ರೆಸ್ಕ್ಯೂ ಮಾಡೋದು ಸರ್ ನಮ್ಮ ಕೆಲಸ। ಕಾಯ್ತಾ ಇದ್ದಾರೆ ಬೆಳಗಿಂದ? ಬೆಳಗಿಂದ 7 ಗಂಟೆ ಬಂದು ಬಂದಿದ್ದಾರೆ ಸರ್, ಬೆಳಗ್ಗೆ 7 ಗಂಟೆಯಿಂದ ಡ್ಯೂಟಿ ಮಾಡ್ತಾರೆ ಸರ್। ಏನಾದರೂ ನೀರಿಗೆ ಇಳಿದು ಮುಂದೆ ಹೋಗ್ಬಿಟ್ರೆ ಅಪಾಯ ಇರುತ್ತಾ? ಅಪಾಯ, ಭಾಳ ಅಪಾಯ ಸರ್, ಈಗ ರೆಸ್ಕ್ಯೂ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸರ್, ಈಗ ನೀರು ಎಳ್ಕೊಂಡು ಹೋಗುತ್ತೆ ಒಳಗಡೆ। ಅವ್ರು ತಿಳಿಗಳು ಹೇಳ್ತಾರೆ ಸರ್, ಅವರಿಗೆ ಹೇಳ್ಕೊಂಡು ರೆಡ್ ಫ್ಲ್ಯಾಗ್ ಎಲ್ಲ ಹಾಕಿದ್ದಾರೆ ಸರ್, ಬೋರ್ಡ್ ಎಲ್ಲ ಹಾಕಿದ್ದಾರೆ, ಮುನ್ನೆಚ್ಚರಿಕೆ ಬೋರ್ಡ್ ಎಲ್ಲ ಹಾಕಿದ್ದಾರೆ ಸರ್। ಇಲ್ಲಿ ಇನ್ನು 3 ದಿನಗಳ ಕಾಲ ಕಡಲಿಗೆ ಪ್ರವಾಸಿಗರು ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ। ಈ ಹಿನ್ನೆಲೆಯಲ್ಲಿ ಕಡಲ ತೀರಗಳಲ್ಲಿ ಕೆಂಪು ಬಾವುಟಗಳನ್ನು ಹಾಕಿ ಪ್ರವಾಸಿಗರಿಗೆ ಎಚ್ಚರಿಸುವ ಕಾರ್ಯಕ್ಕೆ ಸಿಬ್ಬಂದಿಗಳು ಮುಂದಾಗುತ್ತಿದ್ದಾರೆ। ಆದಾಗ್ಯೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಜಿಲ್ಲಾಡಳಿತದ ಎಚ್ಚರಿಕೆಗೆ ಕ್ಯಾರೆ ಎನ್ನುತ್ತಿಲ್ಲ। 11ನೇ ತಾರೀಕಿನವರೆಗೆ 9ರಿಂದ 11 ತಾರೀಕಲ್ಲಿ DC ಅವರು ಆರ್ಡರ್ ಮಾಡಿದ್ದಾರೆ, ಜಿಲ್ಲಾಡಳಿತದಿಂದ ರೆಡ್ ಅಲರ್ಟ್ ಮಾಡಿದ್ದಾರೆ। ಬಂದಂಥ ಪ್ರವಾಸಿಗರು ಎಷ್ಟೇ ತಿಳುವಳಿಕೆ ಹೇಳಿದರು, ಎಚ್ಚರಿಕೆ ಬೋರ್ಡ್ ಹಾಕಿದ್ದೀವಿ, 3 ಕಡೆ ಎಂಟ್ರೆನ್ಸಲ್ಲಿ ಹಾಕಿದ್ದೀವಿ, ಮತ್ತು ರೆಡ್ ಫ್ಲ್ಯಾಗ್ ಅನ್ನು ಡೇಂಜರ್ ಬಾವುಟ ಅಂತ ಹಾಕಿದ್ದೀವಿ, ಯಾರು ನೀರಿಗೆ ಇಳಿಬಾರ್ದಂತ। ಬಟ್ ಯಾರ ಪ್ರವಾಸಿಗರು ಕೇಳಕ್ಕೆ ನಮ್ಮ ಮಾತಿಗೆ ಕ್ಯಾರೆ ಅನ್ನದೆ ನೀರಿಗೆ ಹೋಗ್ತಾ ಇದ್ದಾರೆ, ಆದಷ್ಟು ನಾವು ಅವರಿಗೆ ರೆಸ್ಕ್ಯೂ ಮಾಡೋದಾಗದ್ರೆ ಮಾಡ್ತಾ ಇದ್ದೀವಿ, ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ಈಗ ಇನ್ನು ಮುಂದೆ ಈ ರೀತಿ ಮಾಡಿದ್ರೆ ಅವರ ಸಂಕಟಕ್ಕೆ ಬೀಳ್ತಾರೆ। ಆದ್ದರಿಂದ ನಮಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ರೀತಿಯ ನಮಗೆ ಬಾವುಟ ಹಾಕಲಿಕ್ಕೆ ಕೊಟ್ಟಿದ್ದಾರೆ, ಗಾರ್ಡ್ಸ್ ಕೊಟ್ಟಿದ್ದಾರೆ, ಮತ್ತು ಪೊಲೀಸ್ ಸ್ಟೇಷನಿಂದ ಒಂದು ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ, ಮತ್ತು KND ಲೈಫ್ ಗಾರ್ಡ್ ಬಂದಿದ್ದಾರೆ, ನಮ್ಮದು ಜಿಲ್ಲಾಡಳಿತದಿಂದ ಪ್ರವಾಸೋದ್ಯಮ ಲೈಫ್ ಗಾರ್ಡ್ ಇದ್ದಾರೆ, ಎಲ್ಲರೂ ಈ ಒಂದು ಮುನ್ಸೂಚನೆ ಕೊಟ್ಟಿದ್ದ ನಂತರ ಅಲರ್ಟ್ ಆಗಿದ್ದೀವಿ, ಯಾವುದೇ ರೀತಿಯ ಪ್ರವಾಸಕ್ಕೆ ನೀರು ಇಳಿಲಿಕ್ಕೆ ಬಿಡದಿದ್ದಂಗೆ ನೋಡ್ತಾ ಇದ್ದೀವಿ ಸರ್। ಒಟ್ಟಿನಲ್ಲಿ ವಾಯುಭಾರ ಕುಸಿತದಿಂದ ಕರಾವಳಿ ಭಾಗದಲ್ಲಿ ಕಡಲ ತೀರಗಳು ತನ್ನ ಸ್ವರೂಪ ಬದಲಿಸಿಕೊಂಡಿದ್ದು ಪ್ರವಾಸಿಗರು ಕೂಡ ಕರಾವಳಿಯ ಕಡಲ ತೀರಗಳಿಗೆ ಪ್ರವಾಸಕ್ಕೆ ಬರುವುದನ್ನು ಮುಂದೂಡಿ ಮುಂಜಾಗ್ರತೆ ವಹಿಸಿದರೆ ಒಳಿತು। ಕೆನರಾ ಪ್ಲಸ್ ನ್ಯೂಸ್, ಕಾರವಾರ।